ಮನುಷ್ಯನೇ ಇರಿಸ್ತಿತ್ತು ಮತ್ತು ಸ್ವಚ್ಛತೆ. ಹುಳ್ಳಿಕಾಯಿ, ನೆಲರೆಕಾಯಿ ಎಲ್ಲ ಹಾಕಿ, ಇದು ಮೆಣಸಿನ್ಕಾಯಿ, ಸಾಸಿವೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಬಸ್ಸಾರು ಮಾಡ್ತೀವಿ. ಕಾಳು ಹಾಕ್ತೀನಿ, ಬೇಳೆಕಾಳು ಒಂದು ಕಾಳು ಹಾಕ್ತೀನಿ. ಕಾಳು ಸ್ವಲ್ಪ ಮೇಲೆ ಕಾಳು ಕಾಯಿ ಹಾಕು, ಒಂದು ಸ್ವಲ್ಪ ಬೇಡಿ ಅಳಕಾಳು ಅಲ್ವಾ. ಬಿದ್ದರೆ ಸುಮಾರಾಗಿ ಈಗ ಕಾಯಿ ತುಂಬ್ತೀನಿ, ಹುಳ್ಳಿಕಾಯಿ ನೆಲರಕಾಯಿ ಹಾಕಿ ಬಸ್ಸಾರು. ಅವರು ಹುಳ್ಳಿಕಾಯಿ ನೆಲರಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡೋದು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾವ್ರಿ, ಅವ್ರು ಮಾತಾಡಂಗಿಲ್ಲ. ಮೆಣಸಿನ್ಕಾಯಿ ಹಾಕ್ತೀವಿ, ಸಾಸಿವೆ ಸೊಪ್ಪು ಹಾಕ್ತೀವಿ ಬಸ್ಸಾರು ಮಾಡಕ್ಕೆ. ಅಲ್ಲಿಗೆ ಬರೋದು ಅದು ಬರೋದು ಏನು ಯಾರು ಟಮಟನೂ ಹಾಕ್ತೀವಿ. ರುಚಿಗೆ ಉಪ್ಪು ಸಾಕು ಸಾಕು ಸಾಕು. ಈರುಳ್ಳಿ ಬೆಳ್ಳುಳ್ಳಿ ಬೆಂಕಿ ಸುಟ್ಕೋಬೇಕು. ಸುಟ್ಟಿರೋದು ಈರುಳ್ಳಿ ಬೆಳ್ಳುಳ್ಳಿ, ಜೀರಿಗೆ, ಹುಣಸೆ ಹಣ್ಣು ಪುಡಿ, ಧನ್ಯದ ಪುಡಿ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು, ತೆಂಗಿನಕಾಯಿ ಇಷ್ಟೆಲ್ಲ ಇಕ್ಕಂಡು ರುಬ್ತೀವಿ. ಕೊತ್ತಂಬರಿ ಸೊಪ್ಪು,
ಮೆಣಸಿನ್ಕಾಯ ನಾವ್ ಹಿಂಗ್ ಕಡ್ಡಿ ಚುಚ್ಚಿ ಹಾಕತ್ತೀವಿ ತರಕಾರಿ ಸಿಗಲ್ಲ ಅಂತ. ಟೊಮೊಟೊ ಹಣ್ಣು, ಟೊಮೊಟೊ ಹಣ್ಣು ಹಾಕೊಂಡಿದ್ದೀನಿ ರುಬ್ಬಕ್ಕೆ. ಕಾಳು ತರ್ಕೊಡತ್ತೆ ಕಾಳು ಹಾಕತ್ತಾ ಇದ್ದೀನಿ ರುಬ್ಬಕ್ಕೆ. ಕಾಳೆಲ್ಲ ಹಾಕೊಂಡು ರುಬ್ತಾ ಇದ್ದೀನಿ, ಎಲ್ಲ ಕಾಳ ರುಬ್ತಾ ಇದ್ದೀನಿ. ಎಲ್ಲ ಹಾಕೊಂಡು ಕಲ್ಲಲ್ಲಿ ಅರಿತೀನಿ. ರುಬ್ಬಬೇಕು, ರುಬ್ಕೊಂಡ್ರೆ ಸಾರು ರುಚಿ ಬರ್ತದೆ, ಚೆನ್ನಾಗಿರ್ತದೆ. ಸಾಸಿವೆ ಹಾಕ್ತಾ ಇದ್ದೀನಿ ಈಗ. ಕರ್ಬೇವು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಬಿಡ್ತಾ ಇದ್ದೀನಿ ರುಬ್ಬಿರೋದೆಲ್ಲಾನ ಒಗ್ಗರಣೆ ಹುಯ್ತಾ ಇದ್ದೀನಿ. ಸಾರ್ಗೆಲ್ಲ ರುಬ್ಬಿರೋದ ಒಗ್ಗರಣೆ ಹುಯ್ತಿದ್ದೀನಿ.